ಪವಿತ್ರ ರಕ್ಷಾ ಬಂಧನದ ಹಿಂದಿನ ಕತೆ ಏನು ಗೊತ್ತಾ? ಅಣ್ಣ ತಂಗಿಯ ಬಾಂಧವ್ಯದ ಶ್ರೇಷ್ಠತೆಯನ್ನು ಸಾರುವ ಹಬ್ಬ ರಾಖಿ ಹಬ್ಬ. ರಾಖಿ ಹಬ್ಬದಂದು ಸಹೋದರಿ ಸಹೋದರನ ಕೈಗೆ ಕೇಸರಿ ದಾರವನ್ನ ಕಟ್ಟುತ್ತಾಳೆ. ಅದು ಬರೀ ದಾರವಲ್ಲ, ಅದು ರಕ್ಷೆಯ ಪ್ರತೀಕ. ಈ ಹಬ್ಬದ ಹಿಂದಿನ ಕತೆಗಳು, ಇತಿಹಾಸ ಇಲ್ಲಿದೆ ನೋಡಿ. ಭಾರತದಲ್ಲಿ ಸಹೋದರ ಮತ್ತು ಸಹೋದರಿಯ ನಡುವಿನ ಬಾಂಧವ್ಯವನ್ನ ಬಲಪಡಿಸುವ ಹಬ್ಬವೆಂದರೆ ರಕ್ಷಾಬಂಧನ. ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಈ ಹಬ್ಬವನ್ನ ಆಚರಿಸಲಾಗುತ್ತದೆ. ಈ ವರ್ಷ ಆಗಸ್ಟ್ 30ರಂದು ರಕ್ಷಾಬಂಧನವನ್ನ ಆಚರಿಸುತ್ತಿದ್ದೇವೆ. ಪ್ರತಿ ಸಹೋದರಿಯು ಪ್ರತಿ ವರ್ಷ ತನ್ನ ಸಹೋದರನ ಮಣಿಕಟ್ಟಿನ ಮೇಲೆ ರಾಖಿ ಎಂದು ಕರೆಯಲ್ಪಡುವ ಪವಿತ್ರ ದಾರವನ್ನ ಕಟ್ಟಲು ಕಾಯುತ್ತಾಳೆ. ಹಿಂದೂ ಪುರಾಣದ ಪ್ರಕಾರ ಹೇಳಬೇಕಾದ್ರೆ ಹಲವು ವರ್ಷಗಳ ಹಿಂದೆ ದೇವರು ಮತ್ತು ರಾಕ್ಷಸರ ನಡುವೆ 12 ವರ್ಷಗಳ ಕಾಲ ನಿರಂತರವಾಗಿ ಯುದ್ಧ ನಡೆಯಿತು. ಯುದ್ಧದ ಕೊನೆಯಲ್ಲಿ ರಾಕ್ಷಸರು ಗೆದ್ದರು. ಆ ವೇಳೆ ರಾಕ್ಷಸರು ದೇವರು ರಾಜನಾದ ಅಂದ್ರೆ ಇಂದ್ರನ ಸಿಂಹಾಸನವನ್ನ ವಶಪಡಿಸಿಕೊಂಡಿದ್ದಲ್ಲದೆ 3 ಪ್ರಪಂಚಗಳ ಮೇಲೆ ಸಹ ತಮ್ಮ ಹಿಡಿತವನ್ನ ಸಾಧಿಸುತ್ತಾರೆ. ಇಂದ್ರನು ಯುದ್ಧದಲ್ಲಿ ಸೋತಾಗ ದೇವತೆಗಳ ಆಧ್ಯಾತ್ಮಿಕ ಗುರು ಬೃಹಸ್ಪತಿ ಬಳಿಗೆ ಹೋಗಿ ಸಲಹೆಯನ್ನ ಪಡೆದಾರೆ. ಬೃಹಸ್ಪತಿ ಇಂದ್ರನಿಗೆ ರಕ್ಷಣೆ ನೀಡುವ ಕೆಲವು ಮಂತ್ರಗಳನ್ನ ಪಠಿಸುವಂತೆ ಸಲಹೆ ನೀಡುತ್ತಾರೆ. ಬೃಹಸ್ಪತಿ ಶ್ರಾವಣ ಮಾಸದ ಹುಣ್ಣಿಮೆಯ ದಿನದಂದು ಮಂತ್ರಗಳನ್ನ ಪಠಿಸುವ ಪ್ರಕ್ರಿಯೆಯನ್ನ ಪ್ರಾರಂಭಿಸುತ್ತಾರೆ. ಮಂತ್ರಗಳನ್ನ ಪಠಿಸುವ ಈ ಸಮಾರಂಭದಲ್ಲಿ ಒಂದು ಸಣ್ಣ ದಾರವನ್ನ ಬಿಗಿಯಾಗಿ ಕಟ್ಟಲಾಗಿತ್ತು. ಸಮಾರಂಭದ ನಂತರ ರಕ್ಷಣೆಯ ಆಶೀರ್ವಾದಗಳನ್ನ ಹೊಂದಿರುವ ಈ ಪ್ಯಾಕೆಟ್ ಅನ್ನ ಇಂದ್ರನ ಪತ್ನಿ ಶಚಿ ಅಥವಾ ಇಂದ್ರಾಣಿ ಕೈಗೆ ಕೊಡ್ತಾರೆ. ನಂತರ ಆಕೆ ಇಂದ್ರನ ಬಲಮಣಿಕಟ್ಟಿನ ಮೇಲೆ ಕಟ್ಟುತ್ತಾಳೆ. ಈ ಆಶೀರ್ವಾದಗಳಿಂದಾಗಿ ಭಗವಾನ್ ಇಂದ್ರನು ರಾಕ್ಷಸರನ್ನ ಸೋಲಿಸಲು ಮತ್ತು ಕಳೆದು ಹೋದ ತನ್ನ ರಾಜ್ಯವನ್ನ ಮರಳಿ ಪಡೆಯಲು ಶಕ್ತಿಯುತನಾಗ್ತಾನೆ. ಇದೇ ರೀತಿ ನಮ್ಮ ಇತಿಹಾಸದಲ್ಲಿ ಹಲವಾರು ಕಥೆಗಳ ಉಲ್ಲೇಖವಿದೆ.